अंत सत्यं वचनमेत्यद्धि विचारं कुरुतामिह इति गोचश्वा सास्ती विह्वलेक्षण ताडयामासतं गोपम् सिट्टिगे यद्दु होडलंत गोपालकनिगे होडस्ता इद्दाले धेनुशेषाचलं तत्र वल्मीके हरिमंदिरे हीगे ದಿವಸದ ರೂಟೀನ್ ಗತ್ತಲೆ ಆ ಆಕಳು ಹೋಯಿತು ವಲ್ಮೀಕದಲ್ಲಿ ಹೋಗಿ ಕೂಡ್ತು ವಲ್ಮೀಕದಲ್ಲಿ ಹೋಗಿ ಆಕಳ ಹಾಲನ್ನು ಕರೀತಾ ಇದ್ದದ್ದನ್ನು ಅವನು ನೋಡಿದ ಓಹೋ ಈ ಆಕಳು ತಾನು ಇಲ್ಲಿ ಹಾಲನ್ನು ಕರೆದು ನನ್ನ ಮೇಲೆ ಅಪವಾದ ಬರುವ ಹಾಗೆ ಮಾಡಿ ಆ ರಾಣಿ ಕಡೆಯಿಂದ ನನಗೆ ಹೊಡೆಸ್ತಲ್ಲ ಇದು ಇದಕ್ಕೊಂದು ತಕ್ಕ ಶಾಸ್ತ್ರಿಯನ್ನು ಮಾಡ್ತೇನೆ ಅಂತಂದು ತಾಮ್ ದೃಷ್ಟ್ವಾ ಧೇನುಪಃ ಕೋಪಾತ್ ಕುಠಾರಂ ಹಸ್ತಮಾತ್ರಕಂ ಉದ್ಧೃತ್ಯ ತರಸಾಗಾಂಚ ವದೋದ್ಯೋಗಂ ಸಮಾಚರತೋ ಕೈಯೊಳಗೆ ಒಂದು ಕೊಡ್ಲಿ ಹಸ್ತಮಾತ್ರ ಅಂದರೆ ಈ ದನಕಾಯಿಯವರು ಹಿಡ್ಕೊಂಡು ಹೋಗ್ತಿರ್ತಾರಲ್ಲ ಗಿಡ ಪಡ ಕಟ್ ಮಾಡಬೇಕು ಅಂತೇಳಿ ಅಂಥದ್ದೊಂದು ಕೊಡ್ಲಿ ಇತ್ತು ಅದನ್ನು ತಗೊಂಡು ಆಕಳನ್ನು ಹೊಡಿಬೇಕು ಅಂತ ಉದ್ಯುಕ್ತನಾದ ಆಗ ಭಗವಂತ ತನ್ನ ಭಕ್ತರ ಕಾಳಜಿಯನ್ನು ತಾನೇ ಮಾಡ್ತಾನೆ ತನ್ನ ಭಕ್ತರಿಗೆ ಏನಾದರೂ ತೊಂದರೆ ಆಯಿತು ಅಂತೇಳಿ ಅಂತಂದರೆ ಮೊದಲು ತಾನು ಧಾವಿಸಿ ಅದನ್ನು ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಅನೇಕ ದೃಷ್ಟಾಂತಗಳಿವೆ ಧ್ರುವರಾಜ ಕರೆದ ಕೂಡಲೇ ಓಡಿ ಬಂದ ಗಜೇಂದ್ರ ಕರೆದ ಕೂಡಲೇ ಓಡಿ ಬಂದ ಯಾವ ಯಾವ ಭಕ್ತರು ಅವನನ್ನು ಕರೆದಿದ್ದಾರೋ ಪ್ರಹ್ಲಾದ ಕರೆದ ಕೂಡಲೇ ಓಡಿ ಬಂದ ಕರೆಯೋದು ತಡ ಮಾಡಬಹುದೇ ಹೊರತಾಗಿ ದೇವರು ಬರೋದೆಂದು ತಡ ಮಾಡುವುದಿಲ್ಲ ನಾವು ಕರಿಬೇಕಂತನೂ ಇಲ್ಲ ನಾವು ಅವನ ಮೇಲೆ ವಿಶೇಷವಾದಂತಹ ಭಕ್ತಿ ವಿಶ್ವಾಸವನ್ನು ನಾವು ಮಾಡಿದ್ದೇ ಆದರೆ ಪರಮಾತ್ಮ ತಾನು ಓಡಿ ಬಂದು ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ಆಗ ಆ ಕೊಡ್ಲಿ ಪೆಟ್ಟು ಇನ್ನೇನು ಆಕಳಕ್ಕೆ ಬೀಳಬೇಕು ಅಷ್ಟೊತ್ತಿಗೆ ಆ ವಲ್ಮೀಕದಲ್ಲಿರುವಂತಹ ಶ್ರೀನಿವಾಸ ವಿಚಾರ ಮಾಡಿದಂತೆ ತದಾ ವಲ್ಮೀಕಗಸ್ವಾಮಿ ವಾತ್ಸಲ್ಯಂ ದರ್ಶಯನ್ ಹರಿಹಿ ಸ್ವಭಕ್ತ ಹೇ ಸ್ವಭಕ್ತ ಹನನಂ ಲೋಕೆ ಆತ್ಮಾರ್ಥಂ ಯಃ ಪುಮಾಂಶ್ಚರೇತ್ ಸ ಏವ ನರಕಂ ಭುಂಕ್ತೆ ಯಾವದಾ ಚಂದ್ರ ತಾರಕಂ ಮದರ್ಥಂಚ ಕುಠಾರೇಣ ಹನಿಷ್ಯತಿ ಚ ಗಾಂ ಖಲಾ ಇತಿ ಮತ್ವಾ ರಮಾಕಾಂತ ಶ್ರೀನಿವಾಸೋ ನಿರಾಮಯ ಅದಕ್ಕೆ ಉಪಕಾರವನ್ನು ಮಾಡಿದವರಿಗೆ ನಾವು ಅವರಿಗೆ ಕಷ್ಟ ಆಗ್ತಾ ಇದ್ದಾಗ ನಾವಲ್ಲಿ ಹೋಗಿ ಅವರ ರಕ್ಷಣೆಯನ್ನು ಮಾಡಲಿಲ್ಲ ಅಂತೇಳಂತಂದರೆ ಅದರಿಂದ ನರಕ ಆಗ್ತದೆ ಇದು ಜಗತ್ತಿನ ನಿಯಮ ಇವರು ನಮಗೆ ಉಪಕಾರ ಮಾಡ್ಯಾರ ಅವ್ರಿಗೇನೋ ಕಷ್ಟ ಅದ ಆ ಕಷ್ಟವ ಪರಿಹಾರ ಮಾಡಲಿಕ್ಕೆ ನನಗೆ ಶಕ್ತಿ ಅದ ನಾನು ಅಲ್ಲಿ ಹೋಗಿ ಆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸಿಗುತ್ತೆ ಅಂತಂತಂದರೆ ಅದರಿಂದ ನರಕ ಆಗ್ತದಂತ ಇದು ಜಗತ್ತಿನ ನಿಯಮ ಅದಕ್ಕಾಗಿ ಪರಮಾತ್ಮ ತಾನು ಅವನ ಸಂಕಲ್ಪ ಯಾರು ಒಂದುದ ತುಳಸಿಯಿಂದ ನನ್ನ ಪೂಜೆಯನ್ನು ಮಾಡ್ತಾರೋ ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜೆಯೇ ಭಕ್ತಿಭಾವೇನ ತಂ ರಕ್ಷಾಮಿ ಇತಿ ಮತ್ಪಣ ಒಂದು ತುಳಸಿ ದಳದಿಂದ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಒಂದು ತುಳಸಿ ಸಮರ್ಪಣೆ ಮಾಡಿ ನನ್ನ ಪೂಜೆಯನ್ನು ಮಾಡಿದರು ಅಂತ ಹೇಳಂತಂದರೆ ಅವರ ರಕ್ಷಣೆಯನ್ನು ಮಾಡೋದು ನನ್ನ ಜವಾಬ್ದಾರಿ ಅಂಥೇಳಿ ಪರಮಾತ್ಮನ ನಿಯಮವಿದೆ ಇತ್ತಂ ವಿಚಾರ್ಯ ಗೋವಿಂದ ತ್ವತ್ಪ್ರಾಹಾರಂ ಪ್ರಗೃಹ್ಯ ಚ ಇದನ್ನು ಈ ಒಂದು ದಳ ತುಳಸಿ ಸಮರ್ಪಣೆ ಮಾಡಿದ್ರೇನೆ ಅವರ ರಕ್ಷಣೆ ಮಾಡೋ ಜವಾಬ್ದಾರಿ ನಂದು ಅಂದಮೇಲೆ ಈ ಆಕಳು ದಿವಸ ನನಗೆ ಹಾಲು ತಂದು ಕೊಡ್ತಾ ಇದೆ ಇದರ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು ಅಂತ ಅದಕ್ಕೆ ಬೀಳಬೇಕಾದ ಹೊಡೆತವನ್ನು ಶ್ರೀನಿವಾಸ ದೇವರು ತಮ್ಮ ತಲೆಯ ಮೇಲೆ ತಾವು ತೆಗೆದುಕೊಂಡಿದ್ದಾರೆ ಶಿರಸ್ಫೋಟ ಸಮಾಪನ್ನ ಕುಠಾರೇಣಾಸಿ ಧಾರಿಣ ಸಪ್ತತಾಲ ಪ್ರಮಾಣೇನ ರಕ್ತಿಸ್ಫೂರ್ತಿ ಬಹುತದ ಸಪ್ತತಾಲ ಪ್ರಮಾಣೇನ ಏಳು ತಾಲ ವೃಕ್ಷಗಳು ಒಂದರ ಮೇಲೆ ಒಂದು ನಿಂತರೆ ಎಷ್ಟು ಎತ್ತರಕ್ಕೆ ಹೋಗಬೇಕು ತಾಲ ವೃಕ್ಷಗಳು ಬಹಳ ಎತ್ತರ ಇರ್ತವೆ ಅಂಥದ್ದು ಏಳು ತಾಲ ವೃಕ್ಷಗಳು ಒಂದರ ಮೇಲೆ ಒಂದು ಇಟ್ಟರೆ ಎಷ್ಟು ಎತ್ತರಕ್ಕೆ ಹೋಗಬೇಕು ಅಷ್ಟು ಎತ್ತರದಕ್ಕೆ ಅವನ ರಕ್ತ ಚಿಮ್ತಂತೆ
ಇವನೊಂದು ಹಾಫ್ ಎಚ್ ಪಿ ಪಂಪ ಹಚ್ಚಿರ್ಬೇಕು ತಲೆಯಾಗ, ಅಷ್ಟು ಜೋರು ರಮ್ ಅಂತೇಳಿ ಮ್ಯಾಲೆ ಹರಿತು. ಇಲ್ಲಿ ತೋರಿಸಿಕೊಡ್ತಾನೆ ಪರಮಾತ್ಮ, ಅತಿಮಾನುಷನಾದಂಥವನು ಭಗವಂತ, ಅಪ್ರಾಕೃತನಾಗಿರ್ತಕ್ಕಂಥವನು. ಪ್ರಾಕೃತ ದೇಹ ಇತ್ತು ಅಂತ ಹೇಳಂತಂದರೆ ಅಷ್ಟು ಮ್ಯಾಲೆ ಹೆಂಗೆ ಚಿಮ್ತದ, ಅದು ಅಪ್ರಾಕೃತವಾದಂತಹ ದೇಹ. ಅದನ್ನು ನೋಡಿದ ಏವಂ ಕೋಲಾಹಲಂ ದೃಷ್ಟ ಗೋಪಾಲೋ ಮರಣಂ ಯಯೌ. ಆ ನಾನು ಹೊಡೆದಿದ್ದ ಆಕಳಕ್ಕೆ ಈ ಮನುಷ್ಯ ಎಲ್ಲಿಂದ ಬಂದ, ಇವನ ತಲೆಯಿಂದ ರಕ್ತ ಇಷ್ಟು ಮ್ಯಾಲೆ ಫೋರ್ಸ್ನೊಳಗೆ ಹೆಂಗೆ ಹೋತು, ಇದನ್ನು ನೋಡಿ ಎದಿ ಹೊಡ್ಕೊಂಡ ಸತ್ನಂತವ ಗೋಪಾಲ. ಆಗ ಆಕಳು ರಾಜನ ಹತ್ರ ಹೋಗಿ, ರಾಜಾನಂ ಸಮನು ಪ್ರಾಪ್ಯ ವಾಕ್ಯಹೀನ ಹೀನಾತಿ ದುಃಖಿತ ಲುಠನಂ ಪರಿಚಕ್ರೇಥ ರಾಜ್ಞೋ ವೈ ಶುಭ ಮಂದಿರೆ. ಆಕಳು ಮೂಕ ಪ್ರಾಣಿ, ಅದು ಹೆಂಗೆ ಮಾತಾಡುತ್ತದೆ. ಪ್ರಾಣಿಗಳಿಗೆ ಬಾಯಿ ಇರಲಿಕ್ಕಿಲ್ಲ, ಆದರೆ ಭಾವನಾ ಇದ್ದೇ ಇರ್ತವೆ, ಸೂಚಿಸ್ತಾವೆ. ಹಿಂದಿನ ಕಾಲದಲ್ಲಿ ರಾಮರಾಜ್ಯದಲ್ಲಿ ಹಾಗಿತ್ತು ಅಂತ ನಾವು ಕೇಳ್ತೇವೆ. ಪಶುಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಾ ಇದ್ದ ರಾಮ. ಊರು ಅರಮನೆಯ ಹೊರಗೆ ಒಂದು ಘಂಟಿ ಕಟ್ಟಿರ್ತಿದ್ರಂತೆ. ಮೂಕ ಪ್ರಾಣಿಗಳು ಬಂದು ಘಂಟಿ ಬಾರಿಸಿದ್ವು ಅಂತೇಳಿ ಅಂತಂದ್ರೆ ಅವಕ್ಕೇನೋ ನ್ಯಾಯ ಬೇಕಾಗ್ಯದ ಅಂಥೇಳಿ ಅದಕ್ಕೊಂದು ಸಪ್ರೇಟ್ ಆದಂತಹ ಒಂದು ಕ್ಯಾಬಿನೆಟ್ಟನ್ನು ಫಿಕ್ಸ್ ಮಾಡಿ ರಾಮ ಅದರ ವ್ಯವಸ್ಥೆಯನ್ನು ನೋಡ್ರಿ ಅಂತ ಹೇಳ್ತಿದ್ದ. ಅವರಿಗೆ ಪರಿಹಾರ ಮಾಡಲಿಕ್ಕೆ ಆಗಿದ್ದಿಲ್ಲ ಅಂತೇಳಿ ಅಂತಂದ್ರೆ ರಾಮ ತಾನು ಹೋಗಿ ಪರಿಹಾರ ಮಾಡ್ತಿದ್ದ. ಆ ಸಂಪ್ರದಾಯವನ್ನು ಚೋಳರಾಜನು ಇಟ್ಕೊಂಡು ಬಂದಿದ್ದ. ಆಕಳು ಆ ಚೋಳರಾಜನ ಮುಂದೆ ನಿಂತು ಕಣ್ಣಾಗ ನೀರು ತೆಗೆದು ಸುತ್ತಲೂ ತಿರುಗುತ್ತಾ ಇದೆ. ಅದು ಸೂಚನೆ ಸಿಕ್ತು, ಆಕಳಿಗೇನೋ ಸಮಸ್ಯೆ ಆಗಿದೆ, ಅದು ಎಲ್ಲಿ ಕರ್ಕೊಂಡು ಹೋಗ್ತದೋ ಹೋಗ್ರಿ ಅಂತ ಮಂತ್ರಿಗಳಿಗೆ ಹೇಳಿದ್ದಾನೆ. ಗವಾಸಾರ್ಧಂ ಗಚ್ಚಚಾರ ಸಮ್ಮೇಲಯ ಗವಾಂಗಣಂ ಇತಿ ರಾಜ್ಞ ಸಮಾಜ್ಞಪ್ತಃ ಚಾರತ ಪೃಷ್ಠತೋ ಯಯೌ. ಆಕಳು ಹೊರಡ್ತು, ಆಕಳ ಹಿಂದೆ ಚಾರರೆಲ್ಲರೂ ಹೋದರು. ಚಾರರೆಲ್ಲರೂ ಹೋದಾಗ ಅಲ್ಲಿ ಆ ವಿಚಿತ್ರವಾದಂತಹ ಆ ರಕ್ತ ಹುತ್ತಿನಿಂದ ಬರ್ತಾ ಇದ್ದದ್ದನ್ನು ನೋಡಿದರು. ಇವ್ರಿಗೇನು ಮಾಡಬೇಕು ಗೊತ್ತಿಲ್ಲ. ಅಲ್ಲೇ ಆ ಧೇನು ಪಾಲಕನ ಗೋಪಾಲಕನ ಮರಣವೂ ಆಗಿದೆ. ಆ ಸುದ್ದಿಯನ್ನು ತಂದು ಚೋಳರಾಜನಿಗೆ ಹೇಳಿದರು. ಇದು ಅನ್ಯೂಷುವಲ್ ಆದಂತಹ ಘಟನೆ, ಇದು ಹಿಂಗೆಂದೂ ಆಗಿಲ್ಲ. ಅದಕ್ಕೆ ಏನಾಗಿ ಅದನ್ನು ನೋಡೋಣ ಅಂತ ತಾನೇ ಸ್ವತಃ ರಾಜ ಆ ಹುತ್ತಿನ ಹತ್ರ ಬರ್ತಾ ಇದ್ದಾನೆ. ಇಲ್ಲಿ ತನಕ ಆ ಶ್ರೀನಿವಾಸ ಹುತ್ತಿನೊಳಗಿದ್ದಾವ, ಹೊರಗೆ ಬಂದಿದ್ದಿಲ್ಲ, ಇವ್ರಿಗೆ ಯಾರಿಗೂ ದರ್ಶನ ಕೊಟ್ಟಿದ್ದಿಲ್ಲ. ಯಾವಾಗ ಚೋಳರಾಜ ಬಂದ ಆಗ ಶ್ರೀನಿವಾಸ ದೇವರು ಆ ಹುತ್ತದಿಂದ ಹೊರಗೆ ಬಂದು ಹೇಳ್ತಾ ಇದ್ದಾರೆ, ಪಾಪಿಷ್ಠೋಸಿ ದುರಾಚಾರ ರಾಜ್ಯೈಶ್ವರ್ಯ ಮದೋದ್ಧತ ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ. ರಾಜನನ್ನು ನೋಡಿ ನಾನು ನೋಡಿದ ಕೂಡಲೇ ಶಾಪನ ಕೊಟ್ಟರಿ ಶ್ರೀನಿವಾಸ. ಏನೋ ಸೊಕ್ಕು ಬಂದದ ನಿನಗೆ ರೊಕ್ಕದ ಅಂಥೇಳಿ, ಪಾಪಿಷ್ಠೋಸಿ ನೀನು ಪಾಪಿಷ್ಠ ಇದ್ದಿ, ದುರಾಚಾರಿ ಇದ್ದಿ ನೀನು, ಮತ್ತು ರೊಕ್ಕದ ಸೊಕ್ಕು ನಿನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ನಾನು ಅನಾಥನಾಗಿದ್ದೇನೆ, ಭುಕ್ತಿಹೀನನಾಗಿದ್ದೇನೆ, ದರಿದ್ರನಾಗಿದ್ದೇನೆ, ವನಚಾರಿ ಆಗಿದ್ದೇನೆ. ಮಾತಾ ಇನ್ನೂ ತನ್ನ ಬಗ್ಗೆ ಹೇಳ್ಕೋತಾರೆ, ಮಾತಾ ಪಿತೃವಿಹೀನಂಚ ಭಾರ್ಯಾ ಬಂಧು ವಿವರ್ಜಿತಂ ಸ್ವಭಾತೃಹೀನಂ ಕುಟಿಲಂ ಕುಠಾರೇ ನಾಸಿ ಧಾರಿಣ ತಾಡಿತೋಹಂ ನೃಪಶ್ರೇಷ್ಠ ತದ್ದುಃಖ ಮತುಲಂ ಹ್ಯಭೂತ್ ಶಿರೋಭಿನ್ನಂ ಧೇನುಪೇನ ದಯಾಹೀನೇನ ದುರ್ಮತೆ. ನಾನು ಅನಾಥಾಗಿದ್ದೇನೆ, ಭುಕ್ತಿಹೀನನಾಗಿದ್ದೇನೆ, ದರಿದ್ರನಾಗಿದ್ದೇನೆ, ವನಚಾರಿ ಆಗಿದ್ದೇನೆ. ಇವು ಎಲ್ಲ ಹೇಳಿದ್ದು ಖರೇನೋ ಸುಳ್ಳೋ ದೇವರು? ದೇವರೆಂದರೆ ಸುಳ್ಳು ಮಾತಾಡ್ತಾನೇನ್ರಿ? ಇಲ್ಲ, ಎಲ್ಲವೂ ಸತ್ಯ. ಅನಾಥನಾಗಿದ್ದೇನೆ ಅಂತೇಳಂತಂದರೆ ನಮ್ಮಲ್ಲಿ ಈಗೆಲ್ಲ ಅನಾಥಾಶ್ರಮ ಅವಲ್ಲ. ಈಗ ಅನಾಥಾಶ್ರಮ ಎದಕ್ಕವ ಅಂತೇಳಂತಂದ್ರೆ ಅವ್ರಿಗೆ ಅವ್ವ ಅಪ್ಪ ಇಲ್ಲ, ಬೀದಿಯೊಳಗೆ ಬಿಟ್ಟು ಹೋಗಿಬಿಟ್ಟಾರ, ಅಂಥವ್ರನ್ನೆಲ್ಲ ತೊಗೊಂಡು ಬಂದು ಸಾಕುವಂಥದ್ದು ಅನಾಥಾಶ್ರಮ. ಪರಮಾತ್ಮನು ಅನಾಥನೇ, ಇಡೀ ಜಗತ್ತಿಗೆ ತಂದೆ ತಾಯಿ ಅವನೇ ಹೊರತಾಗಿ ಅವನನ್ನು ಹುಟ್ಟಿಸಿದವರು ಯಾರೂ ಇಲ್ಲ, ಅವನನ್ನು ಹುಟ್ಟಿಸಿದವರು ಯಾರೂ ಇಲ್ಲ. ಆದ್ದರಿಂದ ಅವನು ಅನಾಥ ಅಂದದ್ದು ಸತ್ಯವೇ. ಭುಕ್ತಿಹೀನಂ, ತಿನ್ನಲಿಕ್ಕೆ ಇಲ್ಲದೇ ಇರುವವನು.
ತಿನ್ಲಿಕ್ಕಿಲ್ಲದೆ ಇರೋನು ಅಂತೇಳಂತಂದ್ರೆ ಗತಿ ಇಲ್ಲದೆ ತಿನ್ನುವವನಲ್ಲ ಅವನಿಗೆ ಏನು ತಿಂದರೂ ಸಾಲುವುದೇ ಇಲ್ಲ ರೀ ಅವನು ಇಡೀ ಬ್ರಹ್ಮಾಂಡವನ್ನು ಪ್ರಳಯ ಕಾಲದಲ್ಲಿ ಹೊಟ್ಟಿ ಒಳಗೆ ಹಾಕ್ಕೊಳ್ತಾನ ಅವನು ಅವನು ಬಿಡ್ರಿ ಅವನು ಮಗನ ಯೋಗ್ಯತಾನೇ ಅಷ್ಟದೆ ವಾಯುದೇವರೇ ಇಡೀ ಬ್ರಹ್ಮಾಂಡವನ್ನು ನುಂಗಿದ್ರು ಅಂತೇಳಂತಂದರೆ ಡರಿಕೆ ಸುದ್ದ ಬರುದಿಲ್ಲ ಅಂತ ನಮಗೆ ಎರಡು ಬಜಿ ಬಿಟ್ಟು ಮೂರನೇ ಬಜಿ ತಿಂದ್ವಿ ಅಂತೇಳಂತಂದ್ರೆ ಆಸಿಡಿಟಿ ಗುಳಿಗೆ ತಗೋಬೇಕು ನಾವು ಭುಕ್ತಿಹೀನ ದರಿದ್ರನಾಗಿದ್ದೇನೆ ಅಂತ ಹೇಳ್ತಾನೆ ಹೆಂಗೆ ಹೆಂಗೆ ಸಾಧ್ಯ ಅದ್ರಿ ಅವ ದರಿದ್ರ ಆಗಲಿಕ್ಕೆ ಸಾಕ್ಷಾತ್ ಲಕ್ಷ್ಮೀ ಅವನ ಹೆಂಡತಿ ಹೆಂಗೆ ದರಿದ್ರ ಆಗಲಿಕ್ಕೆ ಸಾಧ್ಯ ಅದ ಅಂತಂದ್ರೆ ದರಿ ಅಂತಂದ್ರೆ ಶಂಕ ಅಂತಂದ್ರೆ ದ್ರವಣ ದರಿಂ ದ್ರಾವಯತೆ ಇತಿ ದರಿದ್ರ ಯಾವ ದೇವರು ಕೈಯಲ್ಲಿ ಶಂಖವನ್ನು ಹಿಡ್ಕೊಂಡು ತಿರುಗಿಸ್ಕೋತಾ ಇರ್ತಾನೋ ಅವನು ದರಿದ್ರ ಯಾರು ಪಂಢರಪುರದ ಪಾಂಡುರಂಗ ಅವನು ದರಿದ್ರ ಎಲ್ಲ ಶಬ್ದಗಳು ಅ ಮೊದಲು ಕ್ಷಕರ ಅಂತ ಆ ಮಹಾವರ್ಣಗಳೆಲ್ಲ ಆ ಮಹಾವಿಷ್ಣುವಿನ ನಾಮವೆಂದು ತಿಳಿದವನಿಗೆ ಆನಂದ ಆನಂದ ಮತ್ತೆ ಪರಮಾನಂದ ಅಂತ ದಾಸರು ಹೇಳಿಲ್ವ ಎಲ್ಲ ಎಲ್ಲ ಶಬ್ದಗಳು ಎಲ್ಲ ಅಕ್ಷರಗಳು ಭಗವಂತನನ್ನು ಹೇಳಿಕೊಡ್ತವೆ ದರಿದ್ರ ಅಂತಂದರೆ ನಮಗೆ ಯಾರಾದರೂ ಅಂದರೆ ನಾವು ತಲೆ ಕೇಳಿಸ್ಕೊಳ್ತಿಲ್ರಿ ಏ ಅವ ಆಚಾರ ಭಾಳ ದರಿದ್ರಿದ್ದಾರೆ ಅಂತೇಳಂದ್ರೆ ನಮಗೇನು ಬೇಜಾರಿಲ್ಲ ದೇವರೇ ತನ್ನನ್ನು ತಾನು ದರಿದ್ರ ಅಂದ್ಕೊಂಡಾಗ ನಮಗೆ ಯಾರಾದರೂ ದರಿದ್ರ ಅಂತಂದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ವನಚಾರಿಣಂ ಕಾಡು ಮೇಡಿನಲ್ಲಿ ಅಡ್ಡಾಡುವವನು ಅಂತ ಹೇಳ್ತಾರೆ ವನಚಾರಿ ವನ ಅಂತನ್ನುವ ಶಬ್ದಕ್ಕೆ ಬರೀ ಕಾಡು ಅಂತ ಅಷ್ಟೇ ಅರ್ಥ ಅಲ್ಲ ವನ ಅಂತನ್ನುವ ಧಾತುವಿಗೆ ಪೂಜಾ ಅಂತ ಅರ್ಥ ಅದ ಈಗ 60 ವರ್ಷ ಆದಮೇಲೆ ವಾನಪ್ರಸ್ಥಕ್ಕೆ ಹೋಗಬೇಕು ವಾನಪ್ರಸ್ಥಕ್ಕೆ ಹೋಗ್ಬೇಕು ಅಂದರೆ ಎಲ್ಲವ್ರಿ ಕಾಡು ಕಾಡಿನೊಳಗೆ ನಾವು ಒಂದೇನೋ ಗೆಸ್ಟ್ ಹೌಸ್ ಅಂತೇಳಿ ಮಾಡ್ಕೊಂಡು ಕೂತೀವಿ ಅಂತಂದ್ರೆ ಸರ್ಕಾರದವ್ರು ಬಿಡ್ತಾರೆ ಅತಿಕ್ರಮಣ ಮಾಡಿ ಅಂತೇಳಿ ಒದ್ದು ಹೊರಗೆ ಹಾಕ್ತಾರೆ ಅದಕ್ಕೆ ವಾನಪ್ರಸ್ಥ ಅಂತೇಳಂತಂದರೆ ವನ ಅಂತೇಳಂತಂದರೆ ಪೂಜಾ ಅಂತ ಅರ್ಥ 10 ವರ್ಷ ದಾಟಿತು ಅಂತೇಳಂತಂದರೆ ಬೇಕಾಬಿಟ್ಟಿ ಇರೋ ಹಂಗಿಲ್ಲ ನಿತ್ಯ ಪೂಜೆ ಅಂದರೆ ವಾನಪ್ರಸ್ಥ ಗೃಹಸ್ಥರಾಗಿದ್ದಾಗಲೂ ಮಾಡಲೇಬೇಕು ಏನೋ ನೀವು ನಿಮಿತ್ತ ಹೇಳಿ ನನಗೆ ನೌಕರಿ ಅದ ಮತ್ತೊಂದದ ಮುಗದೊಂದದ ಅಂತ ಹೇಳ್ತಿದ್ರಿ ಅಂತಂದರೆ 60 ಆದ ಮೇಲಂತರೂ ವಾನಪ್ರಸ್ಥ ಪೂಜೆ ಒಳಗೇನೆ ಹೆಚ್ಚಿನ ಸಮಯವನ್ನು ಕಳಿಬೇಕಂತ ದೇವರ ಧ್ಯಾನದೊಳಗೇನೆ ಹೆಚ್ಚಿನ ಸಮಯ ಕಳಿಬೇಕಂತ ಹಾಗೆ ವನಚಾರಿಣಂ ಅಂತೇಳಂತಂದರೆ ಎಲ್ಲೆಲ್ಲಿ ವನ ಇರ್ತದೋ ಅಲ್ಲಲ್ಲಿ ನಾನು ಹೋಗ್ತೇನೆ ಅರ್ಥಾತ್ ಎಲ್ಲೆಲ್ಲಿ ಪೂಜೆ ಇರ್ತದೋ ಅಲ್ಲಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ಹೋಗ್ತೀನಿ ಮಾತಾ ಪಿತೃವಿಹೀನಂಚ ಅವ್ವ ಅಪ್ಪ ಇಲ್ಲ ನನಗೆ ನಮ್ಮವ್ವ ಯಾರು ಕಂಬ ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ ಪರಮಾತ್ಮ ನಮ್ಮ ಹಾಗೆ ನಾವು ಈ ಭೂಮಿ ಮೇಲೆ ಬರಬೇಕು ಅಂತಂದರೆ ತಂದೆ ತಾಯಿಗಳು ಬೇಕು ಪರಮಾತ್ಮ ಬೇಕು ಬರಬೇಕು ಅಂತೇಳಂತಂದರೆ ತಂದೆ ತಾಯಿಗಳ ಅವಶ್ಯಕತೆ ಇಲ್ಲ ಕಲ್ಲಿನಿಂದಲೂ ಹುಟ್ಟುವ ಸಾಮರ್ಥ್ಯ ಅಚಿಂತ್ಯ ಅದ್ಭುತವಾದಂತಹ ಶಕ್ತಿ ಆ ಭಗವಂತನಿಗೆ ಇದೆ ಅದಕ್ಕವನು ಹೇಳಿದ ಮಾತಾ ಪಿತೃವಿಹೀನಂಚ ತಂದೆ ತಾಯಿಗಳು ನನಗೆ ಇಲ್ಲ ಭಾರ್ಯಾ ಬಂಧು ವಿವರ್ಜಿತಂ ಅಟ್ ಪ್ರೆಸೆಂಟ್ ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ಬಂದೀನಿ ಅದಂತರೂ ಸುಳ್ಳಲ್ಲೇ ಅಲ್ಲ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಅವನು ಬಂದಿದ್ದಾನೆ ಹೀಗೆ ಇರುವಾಗ ನಿನ್ನ ಸೇವಕ ನನ್ನ ತಲೆಗೆ ಹೊಡೆದಾನ ತಲೆ ಒಡೆದು ಹೋಗ್ಯದ ಯಜಮಾನ ಗ್ರಹೇಯಸ್ತು ನ ವಿಚಾರ ಪರೋ ಭವೇತ್ ಸ್ತ್ರೀ ಪುತ್ರಾದ್ಯೈಕೃತಂ ಕರ್ಮ ತಸ್ಯಾನಿಷ್ಠಕರಂ ವಿದುಹು ಅವರೇ ಇರ್ತಾರೆ ಅಲ್ಲಿ ಯಜಮಾನರ ಮನೆಯಲ್ಲಿ ಇದ್ದಾಗ ಏನಾದರೂ ಪಾಪ ಮಾಡಿದರು ಅಂತಂತಂದರೆ ಅದರ ಸಂಪೂರ್ಣವಾದಂತಹ ಜವಾಬ್ದಾರಿ ಯಜಮಾನನಿಗೆ ಹೋಗ್ತದೆ ಸೇವಕರು ಮಾಡಿದ ಪಾಪ ಯಜಮಾನನಿಗೆ ಹೋಗ್ತದೆ ಅದಕ್ಕೆ ದಾಸರು ಒಂದು ಕಡೆಗೆ ಹೇಳ್ಯಾರಲ್ಲ ಗಂಡ ಮಾಡಿದ ಪುಣ್ಯ ಹೆಂಡತಿಗರ್ಧ ಹೆಂಡತಿ ಮಾಡಿದ ಪಾಪ ಗಂಡನಿಗರ್ಧ ಅಂತ ಯಾಕಂತಂತಂದ್ರೆ ಗಂಡನ ಜವಾಬ್ದಾರಿ ಹೆಂಡತಿ ಪಾಪ ಮಾಡದೇ ಇರೋ ಹಂಗೆ ನೋಡ್ಕೊಳ್ಳೋದು ಅಪ್ಪನ ಜವಾಬ್ದಾರಿ ಮಕ್ಕಳು ಪಾಪ ಮಾಡದೇ ಇರೋ ಹಂಗೆ ನೋಡ್ಕೊಳ್ಳೋದು
ಗುರುಗಳ ಜವಾಬ್ದಾರಿ ಶಿಷ್ಯರು ಪಾಪ ಮಾಡದೇ ಇರೋ ಹಂಗೆ ನೋಡಿಕೊಳ್ಳೋದು, ರಾಜನ ಜವಾಬ್ದಾರಿ ಪ್ರಜೆಗಳು ಪಾಪ ಮಾಡದೇ ಇರೋ ಹಂಗೆ ನೋಡಿಕೊಳ್ಳೋದು. ಅದನ್ನು ಮಾಡಲಿಲ್ಲ ಅಂತ ಹೇಳಂತಂದರೆ ಅದು ಅವರದ್ದೇ ತಪ್ಪಾಗ್ತದೆ. ಆದ್ದರಿಂದ ಪರಮಾತ್ಮ ಆ ತಲೆಗೆ ಆ ಚೋಳರಾಜನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಪಿಶಾಚೋ ಭವ ದುರ್ಬುದ್ಧೆ ಮದ್ದುಃಖ ದಾನ ಕರ್ಮಣ. ಪಿಶಾಚೋ ಭವ ದುರ್ಬುದ್ಧೆ, ನೀನು ಪಿಶಾಚಿಯಾಗು ಅಂತ ಹೇಳಿದ. ನೋಡ್ರಿ, ಇವ ಏನು ಪಾಪ ಮಾಡ್ಯಾನ ರಾಜ, ಅವ ಗೋಪಾಲಕ ಹೊಡೆದಾನ, ಏನು ನಡೆದದ ಅಂತ ವಿಚಾರ ಮಾಡಲಿಕ್ಕೆ ಹೋದ್ರೆ ಇಲ್ಲಿ ಹಿಂಗಾಗ್ಯದ. ಅದಕ್ಕೆ ಕಲಿಯುಗ ಭವಿಷ್ಯೋತ್ತರ ಪುರಾಣ ಯಾರಾದರೂ ಜಗಳ ಆಡ್ಲಿಕ್ಕೆ ಹತ್ರು ಅಂತ ಹೇಳಂತಂದ್ರೆ ಖಾಲಿ ಪುಕ್ಷಟ್ಟೆ ಹೋಗಿ ಬಿಡಿಸ್ಲಿಕ್ಕೆ ಹೋಗಬಾರ್ದು. ಬಿಡಿಸ್ಲಿಕ್ಕೆ ಹೋದ್ವಿ ಅಂತ ಹೇಳಂತಂದ್ರೆ ನಮಗೆ ನಮ್ಮ ಮೇಲೆ ಬಂದುಬಿಡ್ತದೆ. ಕಿಮ ಅದಕ್ಕೆ ರಾಜ ಕೇಳಿದ, ಏನು ಮಹಾರಾಯ, ನಾನೇನು ಮೀಡಿಯೇಟರ್ ಆಗಿ ಬಂದಾವ, ನಾನು ನಿಮ್ಗೆ ಏನು ಆಗ್ಯದಂತ ನೋಡ್ಲಿಕ್ಕೆ ಬಂದಾವ ನಾನು. ಕಿಮರ್ಥಂ ಶಬ್ದವಾನ್ ದೇವ ಅಪರಾಧ ವಿವರ್ಜಿತಂ ಅವಿಚಾರಿತಂ ಪುರ. ಸ್ವಲ್ಪ ಪಂಚನಾಮ ಮಾಡಬೇಕಿಲ್ಲ, ತಪ್ಶೀಲ್ ಮಾಡಬೇಕು. ಯಾರು ಹೊಡೆದಾರ, ಯಾಕೆ ಹೊಡೆದಾರ, ಹೆಂಗೆ ಹೊಡೆದಾರ, ಏನು ಹೊಡೆದಾರ, ಅದು ಆದಮೇಲೆ ಡಿಸಿಷನ್ ಪಾಸ್ ಮಾಡಬೇಕು. ತಪ್ಪು ಮಾಡಿದ್ದೆ ಅಂತಂದ್ರೆ ನೀ ನನಗೆ ಶಾಪ ಕೊಟ್ಟಿದ್ದು ಸರಿ ಇತ್ತು, ಇದರೊಳಗೆ ನಂದು ಏನೂ ಪಾತ್ರ ಇಲ್ಲ, ನನಗೆ ನೀನು ಶಾಪ ಕೊಟ್ಟಿ, ಇದನ್ನ ಹೆಂಗಾದ್ರೂ ಕೋಶ ನೀನಿಗೆ ಶಾಪ ಕೊಟ್ಟಿ ಅಂತೇಳಿ ಅಂತಂದ್ರೆ ಅಲ್ಲಿ ನೋಡ್ರಿ ಸೌಜನ್ಯ. ಆ ಚೋಳರಾಜಂದು ಅವ ಹೇಳ್ತಾನೆ, ನೀನು ಮಹಾಪುರುಷ ಗಂಡಂಗೆ ಕಾಣ್ಲಿಕ್ಕತಿ, ಇಂಥದ್ರೊಳಗೆ ನೀನು ನನಗೆ ಶಾಪ ಕೊಟ್ಟಿ ಅಂತೇಳಿ ಅಂತಂದ್ರೆ ಈ ಪಾಪಕ್ಕೆ ನೀ ಶಾಪ ಕೊಟ್ಟಿರ್ಲಿಕ್ಕಿಲ್ಲ, ಜನ್ಮಾಂತರದೊಳಗೆ ನಾನೇನೋ ಪಾಪ ಮಾಡಿರಬೇಕು, ಅದಕ್ಕೆ ನನಗೆ ನೀನು ಶಾಪ ಕೊಟ್ಟಿ ಅಂತ ನಾನು ತಿಳಿದೀನಿ ಅಂತ ಆ ಚೋಳರಾಜ ಹೇಳಿದ. ಅದಕ್ಕೆ ಇಮಿಡಿಯೇಟ್ ಪ್ಲೇಟ್ ಚೇಂಜ್ ಮಾಡಿಬಿಟ್ಟ ಶ್ರೀನಿವಾಸ. ಶ್ರೀನಿವಾಸ ಉವಾಚ, ಪಾಪಿಷ್ಟೋಹಂ ದುರಾಚಾರ ಅವಿಚಾರ್ಯ ನರೋತ್ತಮ ಅಜ್ಞಾನೇನ ಅತಿ ದುಃಖೇನ ವೃಥಾ ಶಾಪೋ ಮಹ್ಯಾರ್ಪಿತ ಮಚ್ಚಾಪೋ ನಾನೃತೋ ಭೂಯಾತ್ ಇತಿ ವೇದ ವಿದೋ ವಿದುಃ ಭಕ್ತ ವಾತ್ಸಲ್ಯ ದೋಷೇಣ ದುಃಖಿತೋಸ್ಮಿ ಭೃಷಂ ನೃಪ. ಛೇ, ಸಾರಿ 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 ಅಂತಂದ, ಕೊಡು ಹಂಗೆ ಶಾಪ ಕೊಟ್ಟು ಈಗ ಸಾರಿ ಸಾರಿ ಅಂತೇಳಿ ಅಂತಂದ್ರೆ ಆದ್ರೆ ಏನು ಮಾಡಲಿ. ವೇದಜ್ಞರೆಲ್ಲರೂ ಹೇಳ್ತಾರೆ, ವೇದಗಳು ಪುರಾಣಗಳು ಹೇಳ್ತವೆ, ಪರಮಾತ್ಮನ ಬಾಯಿಂದ ಬಂದಂತಹ ಮಾತು ಎಂದೂ ಸುಳ್ಳಾಗುವುದಿಲ್ಲ ಅಂತ. ನಾನಾದರೂ ನಿನಗೆ ಶಾಪ ಕೊಟ್ಬಿಟ್ಟಿನಿ, ಇದು ಸುಳ್ಳಾಗಲಿಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಉಪಶಮನವನ್ನು ಮಾಡಬಹುದು ನಾನು. ಪಿಶಾಚೋ ಭವ ದುರ್ಬುದ್ಧೆ ಅಂತ ಕಡಿ ತನಕ ನೀನು ಪಿಶಾಚಿಯಾಗಿಯೇ ಇರು ಅಂತ ಹೇಳಿದ್ದೆ. ನಾನು ಟೈಮ್ ಫಿಕ್ಸ್ ಮಾಡ್ತೇನೆ, ಯಾವತ್ ಕಲಿಯುಗಂ ತಿಷ್ಠೆ ತಾವತ್ ದುಃಖೀ ಭವ ಪ್ರಭೋ ಉಭೌ ದುಃಖ ಸಮಾಪನ್ನೋ ಸತ್ಯ ಸಂಕಲ್ಪ ದೋಷತಃ. ಅದಕ್ಕೆ ನೀ ಏನು ಕಾಳಜಿ ಮಾಡಬೇಡ, ಕಲಿಯುಗ ಮುಗಿಯುವವರೆಗೆ ನೀನು ಪಿಶಾಚಿ ಆಗಿರು. ಕಲಿಯುಗ ಮುಗೀತು ಅಂತೇಳಿ ಅಂತಂದರೆ ಈ ಪಿಶಾಚತ್ವ ನಿನ್ನಿಂದ ಹೊರಟ ಹೋಗಿಬಿಡಲಿ. ಅದರ ಜೊತೆಗೆ ಕಲಿಯುಗದೊಳಗೂ ಕೂಡ ಸ್ವಲ್ಪ ಸ್ಪೆಷಲ್ ಆಫರ್, ಈ ದಸರಾ ದೀಪಾವಳಿಗೆ ಹೆಂಗೆ ಕೊಡ್ತಾರ ಹಂಗೆ ಸ್ಪೆಷಲ್ ಆಫರ್ ಕೊಡ್ತೇನೆ ನಿನಗೆ. ಭವಿಷ್ಯತಿ ನೃಪಶ್ರೇಷ್ಠ ಆಕಾಶ ಇತಿ ನಾಮವಾನ್ ಸೋಪಿ ದಾಸ್ಯತಿ ಮೇ ಕನ್ಯಾಂ ನಾಮಾ ಪದ್ಮಾವತೀಂ ಶುಭಾಂ. ಮುಂದೆ ಆಕಾಶರಾಜ ಅಂತ ಒಬ್ಬ ಆಗ್ತಾನೆ, ಅವನ ಮಗಳು ಪದ್ಮಾವತಿ ಅಂತ ಆಗ್ತಾಳೆ, ಅವ ಮಗಳನ್ನು ನನಗೇ ಲಗ್ನ ಮಾಡಿ ಕೊಡ್ತಾರೆ. ಕನ್ಯಾ ಪ್ರಧಾನ ಕಾಲೇ ತು ದದಾತಿ ವರದಕ್ಷಿಣಾಂ. ನೋಡ್ರಿ ಎಂಥ ಬೆರಿಕಿ ಶ್ರೀನಿವಾಸ, ಕನ್ಯಾ ಯಾರಂತ ಫಿಕ್ಸ್ ಮಾಡ್ಕೊಂಡಾನ, ಕನ್ಯಾ ತಗೊಳ್ಳೋ ಮುಂದಾಗಿ ಏನೇನು ವರದಕ್ಷಿಣೆ ತಗೋಬೇಕಂತನ್ನುವುದು ಫಿಕ್ಸ್ ಮಾಡ್ಕೊಂಡಾನ, ಅದರೊಳಗಿಂದ ಯಾರ್ಯಾರಿಗೆ ಲಾಭ ಆಗಬೇಕು ಅಂತನ್ನುವುದನ್ನು ಫಿಕ್ಸ್ ಮಾಡ್ಕೊಂಡಾನ. ಮತ್ತು ಇವು ಎಲ್ಲ ಕಪಟ ನಾಟಕಗಳನ್ನು ನಮ್ಮ ಮುಂದೆ ಮಾಡ್ತಾ ಹೋಗ್ತಾನೆ. ಕಿರೀಟಂ ಶತಭಾರಂತೂ ರತ್ನ ವಜ್ರ ಸಮಾಕುಲಂ. 100 ಭಾರದ ಕಿರೀಟವನ್ನು ವರದಕ್ಷಿಣೆಯಾಗಿ ನನಗೆ ಕೊಡ್ತಾನೆ, ನಾನೇನು ಕೇಳಿರೋದಿಲ್ಲ ಅವಂಗೆ. ಮತ್ತು ಕನ್ಯಾ ಕೊಡು ಮುಂದಾಗ ಹಂಗೆ ಹೆಂಗೆ ಕೊಡ್ತಾರ್ರಿ, ಕೊಟ್ಟರು ಅವಾಗ ನಾನು ತಗೋತೀನಿ, ಅದನ್ನು ತಗೊಂಡಾಗ ನಾನು ತಲೆ ಮೇಲೆ ಏನು ಹಾಕ್ಕೋತೀನಲ್ಲ. ಅವತ್ತು ಶುಕ್ರ ವಾರೇತು ಸಾಯಾನ್ನೇ ಕಿರೀಟಂ ಧಾರಯಾಮ್ಯಹಂ ಕಿರೀಟ ಧಾರಣ ಕಾಲೆ ನಿತ್ರೆ ಮೇ ಜಲಪೂರಿತೆ. ಕಿರೀಟ ಹಾಕ್ಕೋತೀನಿ, ಮಂದೆಲ್ಲರೂ ನೋಡ್ತಿರ್ತಾರೆ ನನ್ನನ್ನು,
ಹೊಸ ಕಿರೀಟ ಅಳಿಯಾಗ ಹಾಕಿದಾಗ ಅಳಿಯನ ಮುಖ ಹೆಂಗಿತ್ತು ಅಂತನ್ನುವುದನ್ನು ಕೆಲವು ಮಂದಿ ಲಗ್ನದಾಗ ಇದನ್ನು ನೋಡಲಿಕ್ಕೆ ಬರ್ತಾರೆ. ಇವರೇನು ಕೊಟ್ಟರು, ಅವರೇನು ತೊಗೊಂಡ್ರು, ಇವರು ಕೊಟ್ಟಾಗ ಅವರು ಮುಸುಡಿ ಏನು ಮಾಡಿದರು, ಅವ್ರು ಹೆಂಗೆ ಅಂತಂದರು, ಇದರ ಮೇಲೆ ಅವ್ರದ್ದು ಟಿಪ್ಪಣಿ ಬರಲಿಕ್ಕೆ ಚಾಲು ಮಾಡ್ತಾರೆ. ಏ ಇದು ಸೀರಿಯಲ್ ತಗೋರಿ, ಅವ್ರು ಅವ್ರೇನು ಬಂದು ಹೇಳಿರು ನಿಮಗೆ, ಅವ್ರೇನು ಬಂದು ಹೇಳಿಲ್ರಿ, ಕೊಟ್ಟಾಗ ಅವನು ಮಾರಿ ನೋಡಿದ್ನಲ್ಲ ಎಲ್ಲ ಗೊತ್ತಾಯ್ತು. ಇವ್ರೇನ್ರಿ ಅಗದಿ ಮುಖ ಸಾಮುದ್ರಿಕ ಕಲ್ತಿರ್ತಕ್ಕಂಥವ್ರು ಇವರೆಲ್ಲ. ಶ್ರೀನಿವಾಸ ದೇವರು ಇದನ್ನೆಲ್ಲ ಲಕ್ಷಿಟ್ಟಿದ್ರು. ನಾನು ತಲೆ ಮೇಲೆ ಹಾಕ್ಕೊಂಡಾಗ ನೂರಾರು ಮಂದಿ ಸಾವಿರಾರು ಮಂದಿ ನನ್ನ ನೋಡ್ತಿರ್ತಾರೆ, ಆವಾಗ ನಾನು ನಾಟಕ ಮಾಡಬೇಕು ಅಂಥೇಳಿ ಕಿರೀಟ ಹಾಕ್ಕೊಂಡಾಗ ಶ್ರೀನಿವಾಸ ದೇವರಿಗೆ ಕಿರೀಟ ಹಾಕ್ಕೊಂಡಿದ್ದಕ್ಕೆ ಆನಂದ ಆಗಿಬಿಡ್ತಂತೆ. ಆನಂದ ಆಗಿ ಕಣ್ಣಾಗ ನೀರು ಬಂದವಂತೆ. ಆವಾಗ ನನ್ನ ಕಣ್ಣಾಗ ನೀರು ಬರ್ತದ, ಅದು ಮೊದಲ ಕಣ್ಣಾಗ ನೀರು ಬರ್ತದಂತ ಯಾರು ಹೇಳ್ತಾರೆ ಹೇಳ್ರಿ? ನೀ ಅಲ್ಲಿ ಬಾ, ಈ ಮಾತು ಹೇಳು, ನಾನು ಅತ್ತಂಗ ಮಾಡ್ತೀನಿ ನಾಟಕ ಅಂತೇಳಿ ಗೊತ್ತಾಗ್ತಿಲ್ಲ, ನಾಟಕ ಅಂತ ಗೊತ್ತಾಯ್ತು. ಅದಕ್ಕೆ ಅವನು ಹೇಳ್ತಾನೆ, ನಾನು ಅದನ್ನು ಹಾಕ್ಕೊಂಡಾಗ ನನ್ನ ಕಣ್ಣಾಗ ನೀರು ಬರ್ತದೆ. ಘಟಿಕಾ ಷಟ್ಕ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ ಇತಿ ಕಾಲಾವಧಿಂ ಕಾಲಾವಧಿಂ ಕೃತ್ವ ರಾಜ್ಞ ಸ್ವಸ್ಯ ಚ ಮಾಧವ ಸುಖಸ್ಯ ಕಾಲಂ ಸಂಸೂಚ್ಯ ಸ್ವಾವರ ತಾರ ಪ್ರಯೋಜಕಂ. ನಾನು ಎಲ್ಲಿ ತನಕ ಕಿರೀಟ ತಲೆ ಮೇಲೆ ಹಾಕ್ಕೊಂಡು ನನ್ನ ಕಣ್ಣಾಗಿ ಎಲ್ಲಿ ತನಕ ಆನಂದ ಭಾಷ್ಪಗಳಿರ್ತಾವೋ ಆವಾಗ ನೀನು ಪಿಶಾಚಿಯಾಗಿದ್ದರೂ ನಿನಗೆ ಅಷ್ಟು ಆರು ಘಟಿಕಾದವರೆಗೆ ಆನಂದವಾಗ್ತದೆ. ಆಮೇಲೆ ಮತ್ತೆ ನನ್ನ ಕಣ್ಣಾಗೆ ಎಷ್ಟಂತ ನೀರು ತೆಗಲಿ, ಗ್ಲೆಸರಿನ್ ಹೋತು ಅಂತಂದ್ರೆ ಕಣ್ಣಾಗಿ ನೀರು ಹೋಗಿಬಿಡ್ತಾವಲ್ಲ ಇವತ್ತು. ಹಾಗೆ ನನಗೆ ಬಹಳ ತನಕ ನಾಟಕ ಮಾಡೋದು ಆಗೋದಿಲ್ಲ, ಕಣ್ಣಾಗಿನ ನೀರು ಹೋಯಿತು ಅಂತ ಹೇಳಂತಂದರೆ ನೀನು ಮತ್ತೆ ದುಃಖವನ್ನು ಅನುಭವಿಸ್ತಿ ಅಂತ ಅಲ್ಲಿ ಹೇಳಿದ. ಇದಕ್ಕೆ ಒಂದು ಆದಿತ್ಯ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಇದು ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ, ಇವನು ಚೋಳರಾಜನಿಗೆ ಶಾಪ ಕೊಟ್ಟಿದ್ದು ಸರಿ ಅನ್ನಿಸ್ಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಬರ್ತದೆ. ಈ ಚೋಳರಾಜ ಜನ್ಮಾಂತರದಲ್ಲಿ ತನ್ನ ಮಗಳನ್ನೇ ಕಾಮಿಸಿದ, ಅದಕ್ಕಾಗಿ ಅವಳು ಮಹಾಸಾಧ್ವಿಯಾದಂಥವಳು, ಅವಳು ಶಾಪ ಕೊಡ್ತಾಳೆ ನೀನು ಪಿಶಾಚಿಯಾಗು. ಆದರೆ ಒಂದು ಘಟಿಕ ಅವನಿಗೆ ಇಂಥದ್ದು ಕೆಟ್ಟ ವಿಚಾರ ಬಂದಿತ್ತು, ಅವಾಗೇನೆ ಮಗಳು ಶಾಪವನ್ನು ಕೊಟ್ಟಳು. ಮಹಾಘೋರವಾದಂತಹ ಪಾಪ ಇದು, ಅದರಾಗ ಎರಡನೇ ಮಾತಿಲ್ಲ. ಆದರೆ ಉಳಿದ ಜೀವನದಲ್ಲಿ ಅವನು ಸನ್ನಡತೆಯಲ್ಲಿ ಇದ್ದವನಾದ್ದರಿಂದ ಮತ್ತು ಭಗವಂತನಲ್ಲಿ ಪ್ರಾಯಶ್ಚಿತ್ತ ರೂಪವಾಗಿ ಧ್ಯಾನವನ್ನು ಮಾಡಿರೋದರಿಂದ ಪರಮಾತ್ಮ ಅವನಿಗೆ ವರವನ್ನೇ ಕೊಟ್ಟದ್ದೇ ಹೊರತಾಗಿ ಶಾಪ ಅಲ್ಲ. ಆಕೆ ಕೊಟ್ಟ ಶಾಪಕ್ಕೆ ಜನ್ಮ ಜನ್ಮಾಂತರಕ್ಕೂ ಅನೇಕ ಪ್ರಳಯಗಳಾದರೂ ಕೂಡ ಅವನು ಪಿಶಾಚಿನೇ ಆಗಿರಬೇಕು. ಪರಮಾತ್ಮ ಅದನ್ನು ಟೈಮ್ ಲಿಮಿಟ್ ಮಾಡಿದ, ಯಾವತ್ ಕಲಿಯುಗಂ ಭವೇತ್, ಈ ಕಲಿಯುಗ ಮುಗಿಯುವ ತನಕ ನೀನು ಪಿಶಾಚಿ ಆಗು. ಕಲಿಯುಗ ಮುಗಿಯಿತು ಅಂತಂದರೆ ಮತ್ತೆ ಕೃತಯುಗ ಸ್ಟಾರ್ಟ್ ಆಗಬೇಕಲ್ಲ, ಅವಾಗ ನೀನು ಸಜ್ಜೀವನಾಗಿ ನಿನ್ನ ಸಾಧನವನ್ನು ಮಾಡಿಕೋ ಅಂತನ್ನುವ ವರವನ್ನೇ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಹೇಳಿದರು. ಆ ರಾಜ ಅಲ್ಲಿಂದ ಹೋಗ್ತಾ ಇದ್ದಾನೆ. ನಂತರ ತಲೆಗೆ ಟ್ರೀಟ್ಮೆಂಟ್ ತಗೋಬೇಕಲ್ಲ. ಗುರುಂ ಸುರಪತೀನಾಂಚ ಸಸ್ಮಾರ ಜಗದೀಶ್ವರ ಆಗತಂ ಸ್ವಗುರುಂ ದೃಷ್ಟ ಔಷಧಂ ವದ ಮೇ ಧ್ರುವಂ ಧೃತಂ. ನನಗೆ ಔಷಧ ಏನೇನು ಹಚ್ಕೋಬೇಕು ಇದನ್ನು ಹೇಳಿಕೊಡು ಅಂತಂದು. ಆಗ ಗುರುರುವಾಚ ಇತಿ ತೇನ ಸಮಾಜ್ಞಪ್ತೋ ಜೀವೋ ಜೀವತಾಂ ವರಾಹ ಕ್ಷೀರಮೌದುಂಬರಂ ದೇವ ತಥಾ ಕಾರ್ಪಾಸ ಕರ್ಕಮ ಮರ್ಕಜಂ. ಎಕ್ಕಿ ಎಲಿ ತಗೋ, ಎಕ್ಕಿ ಹಾಲು ತಗೋ, ಅರಶಿನ ತಗೋ, ಅದನ್ನು ಒಂದು ಸ್ವಲ್ಪ ಹತ್ತಿ ತಗೋ, ಅದನ್ನು ತಲೆಯೊಳಗೆ ಇಟ್ಕೊಂಡು ಅದನ್ನು ಕಟ್ಕೋ, ಮೊದಲು ಈ ಬ್ಲೀಡಿಂಗ್ ನಿಂದಿರಿಸ್ಕೋಬೇಕು. ಬ್ಲೀಡಿಂಗ್ ನಿಂದಿರಿಸ್ಬೇಕು ಅಂತಂದ್ರೆ ಅರಶಿನ ಹಚ್ಚಬೇಕು, ಔದುಂಬರದ ಹಾಲು ಹಚ್ಚಬೇಕು, ಎಲೆ ಹಚ್ಚಬೇಕು, ಇದನ್ನೆಲ್ಲ ಹೇಳಿದ. ಅದನ್ನೆಲ್ಲ ಹೇಳಿ ಕೇಳಿದ ಬೃಹಸ್ಪತಿ ಆಚಾರ್ಯ, ಏನಿದೆ ಅವತಾರ ನಿಂದು, ಇಲ್ಯಾಕೆ ಬಂದಿ ಅಂತ ಕೇಳಿದಾಗ, ವಲ್ಮೀಕೋ ದೇವಕಿ ಸಾಕ್ಷಾತ್ ವಾಸುದೇವೋಥ ತಂತ್ರಿಣಿ ಬಲಭದ್ರೋ ಶೇಷಶೀಯೋ ಮಧುರಾ ಮಥುರಾ ವೆಂಕಟಾಚಲ ಸ್ವಾಮಿ ಪುಷ್ಕರಣಿ ನಾಮ ಯಮುನಾ ವಿರಜಾತದೆ ಯಾವದ ಯದಾವಾಶ್ಚ ಮೃಗ ಯಾದವಾಶ್ಚ ಮೃಗ ಸರ್ವೇ ಖಗಾ ವೈ ಗೋಪಿಕಾದಯ. ನಾನು ಇಲ್ಲಿ ಯಾಕಿದ್ದೀನಿ ಅಂತಂದರೆ ಇಲ್ಲಿ ನನಗೆ ಫ್ಯಾಮಿಲಿ ಫೀಲಿಂಗ್ ಬರ್ತದೆ. ಈ ವಲ್ಮೀಕನೇ ದೇವಕಿ, ಈ ಹುಣಸೆ ವೃಕ್ಷ ಏನದ ಇದೇ ವಸುದೇವ, ಶೇಷ ನಾನು ಎಲ್ಲಿ
ಅಲ್ಲಿ ಮಕ್ಕೊಂಡಿನಿ, ಅದೇ ನನ್ನ ಬಲಭದ್ರ, ಈ ವೆಂಕಟಾಚಲವೇ ನನಗೆ ವೈಕುಂಠ, ಈ ಸ್ವಾಮಿ ಪುಷ್ಕರಣಿ ಅಂತನ್ನುವುದೇ ಯಮುನಾ. ಅದು ಇಲ್ಲಿ ಅಡ್ಡಾಡುವಂತಹ ಮೃಗಗಳೆಲ್ಲವೂ ಕೂಡ ನನ್ನ ಯಾದವರು ಅಂತ ನನಗೆ ರಾಮಾವತಾರ ಕೃಷ್ಣಾವತಾರ ಇಲ್ಲಿ ಬಂದ ಕೂಡಲೇ ನನಗೆ ಫ್ಯಾಮಿಲಿ ಫೀಲಿಂಗ್ ಬರ್ತದೆ, ಆದ್ದರಿಂದ ನಾನು ಇಲ್ಲೇ ಇದ್ದೀನಿ ಅಂತ ಅನ್ನುವ ಮಾತನ್ನು ಹೇಳ್ತಾ ಇನ್ನು ಅದನ್ನು ಎಲ್ಲಿಂದ ತರಬೇಕು, ಅವನ್ನ ಹುಡುಕ್ಬೇಕಲ್ಲ, ಎಕ್ಕಿ ಹಾಲು ಎಕ್ಕಿ ಗಿಡ ಎಲ್ಲ ಹುಡುಕ್ಬೇಕಲ್ಲ, ಅದಕ್ಕೆ ಹುಡುಕಬೇಕು ಅಂತ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ವರಾಹದೇವರು ಅವನಿಗೆ ಎದುರುಗೊಳ್ತಾ ಇದ್ದಾರೆ. ಆ ವರಾಹದೇವರು ಏನು ಹೇಳಿದರು ಏನು ಕೇಳಿದರು ಅದರ ಕಥೆ ಮುಂದಿನ ದಿನಗಳಲ್ಲಿ ನಾಳಿನ ದಿವಸ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಸ್ಮದ್ ಗುರು ಅಂತರ್ಗತ ಶ್ರೀ ಸತ್ಯಾತ್ಮತೀರ್ಥ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಮಧ್ವೇಶಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು.